ಹಿನ್ನೆಲೆಯಲ್ಲಿ ಅವರು ಹೋಗ್ತಾ ಇದ್ದಾರೆ ಅದಕ್ಕೆ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಹೋಗೋದೇನು ವಿಶೇಷ ಇಲ್ಲ. ಕೇಂದ್ರ ನಾಯಕರು ಬರ್ತಾ ಇದ್ದಾರೆ ರೆಗ್ಯುಲರ್ ಪ್ರೊಸೆಸ್ ಪುನರ್ರಚನೆ ರೆಗ್ಯುಲರ್ ಪ್ರೊಸೆಸ್ ಪುನರ್ರಚನೆ ಬಗ್ಗೆ ಮುಖ್ಯಮಂತ್ರಿ ಹೇಳಬೇಕು ಕೇಂದ್ರ ನಾಯಕರು ಹೇಳಬೇಕು ಅದಕ್ಕೆ ನಾ ಹೇಳಬೇಕಾಗಿಲ್ಲ. ಇಡಿ ಅಗತ್ಯ ಇಲ್ಲ ನಾನು ಹೇಳ್ತಿಲ್ಲ. ಇನ್ನು ನಾನು ದಾವಣಗೆರೆ ಹೋದಾಗ ಅಲ್ಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ. ಇವತ್ತು ಕಾನೂನು ವ್ಯಾಪ್ತಿಯೊಳಗೆ ಏನೇನು ಪ್ರೊಸೆಸ್ ಮಾಡಬೇಕು ಇಡಿ ಅವರು ಮಾಡ್ತಾ ಇದ್ದಾರೆ. ಅವರಿಗಿರುವಂತಹ ಮಾಹಿತಿ ಇದೆಲ್ಲ ಅದರ ಮೇಲೆ ಇವತ್ತು ಒಂದು ಬೆಳಗ್ಗೆ ಪತ್ರಿಕೆಯಲ್ಲಿ ನೋಡಿದೆ ಅವರು ಹಿಂದೆ ಕಾಂಗ್ರೆಸ್ ಲೀಡರ್ ಇನ್ನೊಬ್ಬರಿದ್ರು ಅವ್ರ ಜವಾಬ್ದಾರಿ ಅನ್ನುವಂತ ರೀತಿಯಲ್ಲಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿಯವರು ಅಂತ ಹೇಳಿ. ಹಾಗಾದ್ರೆ ಎಲ್ಲೇ ಒಂದ್ ಕಡೆ ಮಿಸ್ಟೇಕ್ ಇದೆ ಅಂತ ಅನಿಸುತ್ತೆ. ಆ ಒಂದು ಜವಾಬ್ದಾರಿ ಅಂದ್ರೆ ಬೇರೆಯವರಿಗೆ ಶಿಫ್ಟ್ ಮಾಡುವಂತ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಅಂತಂದ್ರೆ ಸಮಥಿಂಗ್ ಇಸ್ ರಾಂಗ್ ಅಂತ ಇದ್ರ ಮೇಲೆ ಅರ್ಥ ಆಗ್ತದೆ. ಹೀಗಾಗಿ ಆ ತಪ್ಪನ್ನು ಮುಚ್ಚಿಕೊಳ್ಳುವ ಸಲುವಾಗಿ ಜನರ ಗಮನವನ್ನು ಬೇರೆ ಕಡೆ ಸೆಳೆಯುವ ಸಲುವಾಗಿ ಇದೆಲ್ಲ ಎಕ್ಸರ್ಸೈಸ್ ಇದು ನಾಟಕವನ್ನು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಯಾಕಂದ್ರೆ 40-50 ವರ್ಷ ಈ ದೇಶವನ್ನು ಆಡಳಿತ ಮಾಡುವಂತವರು ಕಾಂಗ್ರೆಸ್ ಲೂಟಿ ಹೊಡೆದಿದ್ದಾರೆ. ಹೀಗಾಗಿ ಬಹುಶಃ ಮನಮೋಹನ್ ಸಿಂಗ್ ಅವರ 2ನೇ ಅವಧಿಯಲ್ಲಿ ಯುಪಿಎ 2 ಅದರಲ್ಲಿ ಎಷ್ಟೊಂದು ಸ್ಕ್ಯಾಮ್ಗಳು ಬಂದು ಎಲ್ಲರಿಗೂ ಗುರುತಿರುವಂತಹ ವಿಚಾರ ಇಡೀ ದೇಶಕ್ಕೆ ಗುರುತಿರುವಂತಹದ್ದು. ಅದೇ ಆದ್ರೆ ಕಾಂಗ್ರೆಸ್ ಅವರ ಮೇಲೆ ಇವತ್ತು ಅಲಿಗೇಷನ್ ಬಂದ್ರೆ ಕಾನೂನಿನ ರೀತಿಯಲ್ಲಿ ಅವರು ಅದಕ್ಕೆ ಟ್ಯಾಕಲ್ ಮಾಡಬೇಕಾಗಿತ್ತು. ಅದು ಸರಿಯಲ್ಲ ಇಡಿ ಮಾಡಿದ್ ಸರಿಯಲ್ಲ ಅಂತಂದ್ರೆ ನೀವು ಹೈಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಚಾಲೆಂಜ್ ಮಾಡಿರಲ್ಲ ಯಾರು ಮಾಡಿರ್ತಾರ? ಅದು ಬಿಟ್ಟು ಬೀದಿಗಿಳಿದು ಹೋರಾಟ ಮಾಡುವಂತಹ ಈ ಪ್ರೊಸೆಸ್ ಇದೆಯಲ್ಲ ಇದರಿಂದ ಅರ್ಥ ಆಗ್ತದೆ ನೀವೆಲ್ಲ ಆನ್ ಡಿಫಾಲ್ಟ್ ಇದೆ ನೀವು ನಿಮ್ಮಲ್ಲಿ ತಪ್ಪಾಗಿದೆ ಇಲ್ಲೇ ಭ್ರಷ್ಟಾಚಾರ ಆಗಿದೆ ಈ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಇದು ಪ್ರೈಮಾಪೇಶ ಪ್ರೂವ್ ಆಗುತ್ತೆ. ಅವ್ರು ಮಾಡುವಂತಹ ಹೋರಾಟ ನೋಡಿದ್ರೆ ನಿಮ್ಗೆ ನಿಮ್ದೇನು ತಪ್ಪಿಲ್ಲ ಅಂತಂದ್ರೆ ಹೆದರುವಂತ ಕಾರಣ ಇಲ್ಲ. ಯಾವ್ ಟು ಗಿವ್ ದ ಆನ್ಸರ್ ಎಲ್ಲವನ್ನು ಸಮಜಾಯಿಸಿಕೊಡ್ರಿ. ಇಲ್ಲಿ ಕೊಟ್ಟ ಮೇಲೆ ಏನು ನಿಮ್ದೇನು ತಪ್ಪಿಲ್ಲ ಅಂದ್ರೆ ನೀವು ಹೊರಗೆ ಬಂದೇ ಬರ್ತೀರಿ. ಅದು ಬಿಟ್ಟು ಈ ಬೀದಿಗಿದ್ದ ಹೋರಾಟ ಮಾಡುವುದು ಏನಿದೆ ನಿಮ್ದು ತಪ್ಪನ್ನು ಮುಚ್ಚಿಕೊಳ್ಳುವಂತ ಪ್ರವೃತ್ತಿ ಅಂತ ನಾನು ಸರಿ ಅಂದ್ರೆ ಅಪೋಷನ್ ವೀಕ್ ಆಗಿದೆ ಅಂತ ತಿಳ್ಕೊಬೇಕಾಗಿದೆ ದೇಶದಲ್ಲಿ. ಸಿಎಜಿ ವರದಿನ ನೀವು ಸರ್ಕಾರ ಅಂದರೆ ನಿಯಮ ಬದಲಾವಣೆ ಮಾಡಿ ಮೊದಲು ಅದು ಇದಕ್ಕೆ ಬರಬೇಕು ಆಮೇಲೆ ಲೋಕಸಭೆ ಇರುವುದು. ಅದಕ್ಕೆ ಲೋಕಸಭೆಯಲ್ಲಿ ಧರಣಿ ಸತ್ಯಾಗ್ರಹ ಮಾಡಿ ಅಲ್ಲೇ ಒಂದು 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 5 ನಿಮಿಷ ಡಿಬೇಟ್ ಆಗಲಿ ಅಂತ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದವರು ಕಾಂಗ್ರೆಸ್ ಅವರೇ. ಅಲ್ಲಿ ಯಾವುದು ಡಿಬೇಟ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅಲ್ಲಿ ಮಾಡಿರಲ್ಲ ನಿಮ್ಗೆ ನಿಮ್ಮಲ್ಲಿ ಆ ಟ್ಯಾಲೆಂಟ್ ಇಲ್ಲ. ನಾವು ಸಿಎಜಿ ವರದಿ ಮೇಲೆ ಇವತ್ತು ನಮ್ಮ ರಾಜ್ಯದಲ್ಲಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಇದೆ. ಆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯಲ್ಲಿ ಎಷ್ಟು ನಾನು ಮೆಂಬರ್ ಇದ್ದೆ ಎಷ್ಟು ಸಿಎಜಿ ವರದಿ ಏನೋ ಒಂದು ರಿಮಾರ್ಕ್ ಪಾಸ್ ಮಾಡಿರ್ತದೆ ಅದ್ಮೇಲೆ ಚರ್ಚೆ ಆಗ್ತದೆ. ಅಲ್ಲಿನೂ ಸಹಿತ ಲೋಕಸಭೆಯಲ್ಲಿ ಸಹಿತ ಸಿಎಜಿ ವರದಿ ಕೊಟ್ಟಿದ್ದು ಕೇಂದ್ರ ಸರ್ಕಾರದ ಯಾವುದೇ ಒಂದು ಪ್ರಾಜೆಕ್ಟ್ ಇರಬಹುದು ಯಾವುದೇ ಒಂದು ಎನ್ಲೈಸಿಸ್ ಇರಬಹುದು ಅಥವಾ ಯಾವುದೇ ಒಂದು ಖರ್ಚು ಮಾಡಿದಂತಹ ಒಂದು ವ್ಯವಹಾರ ಇರಬಹುದು ಅದ್ರ ಬಗ್ಗೆ ಏನಾದರೂ ತಪ್ಪು ಮಾಡಿದ್ರೆ ಸಿಎಜಿ ವರದಿಯಲ್ಲಿ ಅದ್ರ ಬಗ್ಗೆ ಅಬ್ಸರ್ವೇಷನ್ ಇರ್ತದೆ. ಅಲ್ಲಿನೂ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಅಲ್ಲಿನೂ ಕಮಿಟಿ ಇದಾವೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಲ್ಲಿನೂ ಇದೆ. ಅಲ್ಲಿ ಚರ್ಚೆ ಮಾಡಬೇಕಲ್ಲ ಹೋಗಲಿ. ಅದಾದ್ಮೇಲೆ ಅದಕ್ಕೆ ಸಿಎಜಿ ವರದಿ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ ಅಂದ್ರೆ ನೀವು ಪಾರ್ಲಿಮೆಂಟ್ ಡಿಬೇಟ್ ಮಾಡಿರಲ್ಲ ಯಾರು ಬೇಡಂತಾರ? ಆ ಡಿಬೇಟ್ ಮಾಡ್ಲಿಕ್ಕೆ ತಯಾರಿಲ್ಲ. ಈಗ ಸಿಎಜಿ ವರದಿ ಇದನ್ನ ಕ್ವಶನ್ ಎಲ್ಲಿ ಮಾಡಬೇಕು? ಪಾರ್ಲಿಮೆಂಟ್ ಅಲ್ಲಿ ಮಾಡಬೇಕಲ್ಲ. ಹಾಗಾದ್ರೆ ಯಾವ್ದಾದ್ರು ಭ್ರಷ್ಟಾಚಾರ ಕಂಡು ಬಂದಿದ್ರೆ ಅದನ್ನ ಮುಚ್ಚಾಕುವಂತ ಕೆಲಸ ಮಾಡಿದ್ರೆ ಕಾಂಗ್ರೆಸ್ ಅವರು ದೇ ಹ್ಯಾವ್ ಟು ಕ್ವಶನ್ ಇಟ್ ಇನ್ ಪಾರ್ಲಿಮೆಂಟ್ ಯಾಕೆ ಮಾಡ್ತಾ ಇಲ್ಲ? ಇಲ್ಲಿವರೆಗೆ ನಾನು ನೋಡಿದ್ದೀನಿ ಡಿಬೇಟ್ ನಲ್ಲಿ ಒಂದ್ ಸಲ ಸಿಎಜಿ ವರದಿ ಬಗ್ಗೆ ಒಂದು ಶಬ್ದ ಮಾತಾಡಿಲ್ಲ ಇವರು ಕಾಂಗ್ರೆಸ್. ಸಿಎಜಿ ವರದಿ ನಿಮಗೆ ಸಿಗದೇ ಇಲ್ಲ ಕ್ವಶನ್ ಮಾಡಿಲ್ಲ ಅಂದ್ರೆ ಸಿಗುದೇ ಇಲ್ಲ ಅಂತಂದ್ರೆ ನೀವು ಯಾಕೆ ಇಲ್ಲಿವರೆಗೆ ಸುಮ್ ಕುಂತೀರಿ? ನಾ ಕಾಂಗ್ರೆಸ್ ಏನು ಕೇಳ್ತೀನಿ ನಾನು ನಿಮ್ದು ವೀಕ್ನೆಸ್ ಇದೆ ಅಂತ ನಾ ಹೇಳ್ತೇನೆ ಕಾಂಗ್ರೆಸ್ ಅವ್ರದ್ದು. ಸರಿ ಸರಿ, ಇಲ್ಲಿ ನಾವು ಕಳ್ಕೊಂಡಿದ್ದೇವೆ ಸೀಟು, ಅದ್ರ ಬಗ್ಗೆ ಪರಾಮರ್ಶೆ ಮಾಡಬೇಕಾಗ್ತದೆ. ಪಕ್ಷದ ವೇದಿಕೆಯಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಂತ ನಾ ಹೇಳ್ತೇನೆ. ಸರಿ, ಒಂದು ಹೊಸ ಸ್ಕೀಮ್ ಅನ್ನು ತಗೊಂಡ್ಬಂದಿರ್ತಾರೆ, ಅದು ಪರಾಮರ್ಶೆ ಮಾಡುವಂತದ್ದು ಶಾಂತವಾಗಿ ಅದಕ್ಕೆ ಸರ್ಕಾರ ತಿಳಿಸುವಂತ ಕೆಲಸ ಇವತ್ತು ಮಾಡಬೇಕಾಗ್ತದೆ. ಇವತ್ತು ಎಲ್ಲಿಯಾದರೂ ಸರಿಯಾಗಿಲ್ಲ ಅಂತಂದ್ರೆ ಕಾನೂನು ವ್ಯಾಪ್ತಿಯೊಳಗೆ ಸರ್ಕಾರ ಗಮನಕ್ಕೆ ತರುವಂತದ್ದು, ಪ್ರಧಾನಮಂತ್ರಿಗಳ ಗಮನಕ್ಕೆ, ಡಿಫೆನ್ಸ್ ಮಿನಿಸ್ಟರ್ ಗಮನಕ್ಕೆ ತರುವಂತದ್ದು ಸಾಕಷ್ಟು ವೇದಿಕೆಯಿಂದ. ಆ ವೇದಿಕೆಯನ್ನು ಬಿಟ್ಟು ಇವತ್ತು ಬೀದಿಗಿಳಿದು ಹೋರಾಟ ಮಾಡುವಂತದ್ದು ಇದೆಯಲ್ಲ, ಇದು ಬೇರೆ ಅರ್ಥ ಕಲ್ಪಿಸ್ತದೆ. ಈಗ ಅಂದ್ರೆ ನಿನ್ನೆ ಅನೌನ್ಸ್ ಮಾಡಿದ್ದಾರೆ, ಇನ್ನು ಜಾರಿ ಮಾಡುವಂತ ಪ್ರೊಸೆಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಜಸ್ಟ್ ದೇ ಅನೌನ್ಸ್ ಅಷ್ಟೇ. ಅದನ್ನ ಹೇಳಬೇಕಲ್ಲ ಕೇಂದ್ರ ಸರ್ಕಾರಕ್ಕೆ, ಈ ರೀತಿ ಬೇಡಪ್ಪ ಈ ರೀತಿ ಮಾಡ್ರಿ ಅಂತ ಹೇಳ್ಬೋದು. ಹೇಳಿಕೆ ಎಲ್ಲರಿಗೆ ಹಾಕಿದೆ ಸಂವಿಧಾನದಲ್ಲಿ. ಮತ್ತು ಏನೋ ಪ್ರೊಟೆಸ್ಟ್ ಮಾಡೋದಾದ್ರೆ ನೀವು ಪೀಸ್ಫುಲ್ಲಿನೇ ಮಾಡಬಹುದು.